ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನನ್ ಕೈ ಕೆಳಗಡೆ ಕೆಲಸ ಮಾಡೋ ಆಳು ನನ್ನ ಮುಂದೆ ಸಿಗರೇಟ್ ಸೇದೋದು ಅಲ್ದೆ ನನ್ನ ಮುಖಕ್ಕೆ ಹೊಗೆ ಬಿಡ್ತೀಯ? ಟೇಯ್, ತುಂಬಾ ಅರ್ಕೋಬೇಡ. ನಾನು ಮಾಡಿರೋ ಕೆಲಸ ಎಲ್ಲ ಬಟ್ಟು ಬೈಲಾದ ಮೇಲೆ ಇನ್ನು ನಾನ್ ಯಾಕೆ ಆಕ್ಟ್ ಮಾಡಬೇಕು? ಎಲ್ಲ ದುರಹಂಕಾರಿ. ಏಯ್, ಹಿಡ್ಕೊಂಡ್ರ ಇವನ್ನ, ಕಟ್ಟಾಕ್ರ ಇವತ್ತಿದೆ ಇವನಿಗೆ ಬನ್ರ. ಏಯ್, ಏನ್ ಮಾಡ್ತಾ ಇದ್ದೀರಾ? ನನ್ನ ಯಾಕೆ ಹಿಡ್ಕೋತಾ ಇದ್ದೀರಾ? ಅವ್ನು ಹಿಡ್ಕೊಡ್ರು. ಏಯ್, ಬಿಡ್ರ. ನಾಗಭೂಷಣ್, ನೀನು ಎಲ್ರು ಎಲ್ರು ನನ್ನ ಜನ. ಈಗ ನಾನು ಹೇಳ್ದಂಗೆ ಕೇಳೋ ಜನ. ಅಯ್ಯೋ ಪಾಪಿಗಳ, ನನ್ನನ್ನು ತಿಂದು ನನಗೆ ದ್ರೋಹ ಬಗ್ಗಿದ್ದೀರಾ? ನಿಮಗೆ ನಿಯತ್ತು ಅನ್ನೋದೇ ಇಲ್ವಾ? ಇವ್ರ ನಿಯತ್ತೆಲ್ಲ ನನ್ನ ಕಡೆ ಆಗಿ ಸುಮಾರು ಕಾಲ ಆಗೋಯ್ತು. ಪಾಪ ನೀನು, ಸುಮಾರು ವರ್ಷ ಫಾರಿನಲ್ಲಿದ್ದೆ. ಇವೆಲ್ಲ ನಿನಗೆ ಎಲ್ಲಿ ಗೊತ್ತಾಗಬೇಕು? ಹೇಗೋ ಫ್ಯಾಮಿಲಿ ಜೊತೆ ಫಾರಿನ್ನಲ್ಲಿ ನೆಮ್ಮದಿಯಾಗಿದ್ದೆ, ಇದ್ದ ಕಡೆ ಸೆಟ್ಲ್ ಆಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನನ್ನ ಬಗ್ಗೆ ಯಾಕೆ ತಿಳ್ಕೊಂಡೆ? ಸತ್ಯ ತಿಳಿತು, ಅಲ್ಲಿಗೆ ನಿನ್ನ ಕಥೆನೂ ಮುಗೀತು. ನನ್ಗೇನಾರು ಆದ್ರೆ ನೀನ್ ಜೀವಂತವಾಗಿರೋಲ್ಲ. ನನ್ನ ಕುಟುಂಬ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾಗಭೂಷಣ್, ನಿನಗ್ ಸ್ಕೆಚ್ ಆಗ್ದಾಗೆ ಇಡೀ ನಿನ್ನ ಕುಟುಂಬಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಮಿಸ್ಟರ್ ಜೈತೀರ್ಥ. ಇಡೀ ನಿನ್ನ ಕುಟುಂಬ ಸ್ವರ್ಗ ಸ್ವರ್ಗ ಸೇರುತ್ತೆ. ನಿನ್ನ ಗರ್ಭಿಣಿ ಹೆಂಡತಿ ಜೊತೆ ಅವಳ ಕುಡಿನೂ ಶಿವ ಶಿವ ಅನ್ಬಿಡುತ್ತೆ. ಏನಮ್ಮ, ಹೊಟ್ಟೆಲ್ಲಿರೋ ಮಗು ಇನ್ನೂ ಜೀವಂತವಾಗಿರೋ ಹಾಗಿದೆ ನೋಡಿ ಅಮ್ಮ. ಅಮ್ಮ ದಯವಿಟ್ಟು ಸಹಾಯ ಮಾಡಿ, ನಾವು ಮಗುನಾದ್ರೂ ಉಳಿಸ್ಕೋಬೇಕು. ಸಹಾಯ ಮಾಡಿ, ನಿಮ್ ಪಂಚ ಕೊಡಿ. ಅಣ್ಣ ಅದು ಕೊಡಿ ಅಣ್ಣ.
ಹೇ ಹಮನ್ ಕತೆ ಮುಗಿಸಿದ್ರಣ್ಣ? ಸಖತ್ತಾಗಿ ಹೊಡೆದ್ವಿ, ಸತ್ತಿದಾರೋ ಬದುಕಿದಾರೋ ಇನ್ನೂ ಗೊತ್ತಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಅಣ್ಣ ನಮ್ಮನ್ನು ಸಾಯಿಸ್ಬಿಡ್ತಾರೆ. ಇಲ್ಲ ಅಣ್ಣ, ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಇರೋರೆಲ್ಲ ಆಚೆ ಬಂದ್ಬಿಟ್ರು. ಹೇ ಅಡ್ಡ, ಯಾರೇ ಬಂದರೂ ಸರಿ ಕೆಲಸ ಮುಗಿಸ್ಬೇಕು, ನಡೀರಿ. ಸರಿ ಅಣ್ಣ. ರೌಡಿಗಳು ಪುನಃ ಬರ್ತಾ ಇದ್ದಾರಮ್ಮ. ಅಮ್ಮ, ಮೊದಲು ಮಗುನ ಇಲ್ಲಿಂದ ಎತ್ಕೊಂಡು ನೋಡಿ ನೀವು. ಹೇ ಮಗು ಎತ್ಕೊಂಡು ಹೋಗ್ತಿದ್ದಾಳೆ, ಬರ್ರೋ. ಈ ಮಗುನ ನೀನೇ ಕಾಪಾಡಬೇಕು, ಈ ಮಗು ಜೀವನ ನೀನೇ ರಕ್ಷಣೆ ಮಾಡಬೇಕು. ಈ ಮಗುನ ರಕ್ಷಣೆ ಮಾಡೋ ಶಕ್ತಿ ನನಗಿಲ್ಲ, ಅವರೆಲ್ಲ ನನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಇದ್ದಾರೆ. ನಿನ್ನ ವಶಕ್ಕೆ ಈ ಮಗುನ ಒಪ್ಪಿಸ್ತಾ ಇದ್ದೀನಿ, ನಾನು ಹೋಗಿ ಅವ್ರ ದಾರಿನ ತಪ್ಪಿಸ್ತೇನೆ. ಯಾರು ನೀನು? ಅಮ್ಮ ನೀವಾ? ಹೌದಪ್ಪ, ದಯವಿಟ್ಟು ಮಗುನ ಕೊಲ್ಬೇಡಿ, ನಿಮಗೆ ಕೈ ಮುಗಿತೇನೆ. ಏಯ್ ಯಾರಲ್ಲಿ? ಏಯ್ ಇಲ್ಲಾರಿಲ್ಲ ಕಣ್ರು, ಅಲ್ಲೇ ಹುಡುಕ್ರು. ಅಮ್ಮ ನೀವು ಹೊರಡಿ, ನಾನು ನೋಡ್ಕೊಳ್ತೀನಿ, ಹೊರಡಿ ಅಮ್ಮ ನೀವು. ಆ ಹುಡುಗಿ ಹೆಸರಲ್ಲಿ ಅನ್ನದಾನ ಕೊಟ್ಟಿದ್ದೀನಿ, ನೀನೇ ನಿನ್ ಕೈಯಾರೆ ಪ್ರಸಾದನ ಎಲ್ರಿಗೂ ಹಂಚ್ಬಿಡು. ಅದೇಗಮ್ಮ, ನೀವ್ ಬೇರೆ ಯಾವ್ದೋ ಹುಡುಗಿ ಹೆಸರಲ್ಲಿ ಪೂಜೆ ಮಾಡಿಸಿದ್ದೀರಾ, ಪ್ರಸಾದ ನಾನ್ ಹಂಚೋದು ಸರಿನಾ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಇಲ್ಲಿವರೆಗೂ ನಾನು ಅವಳ ಮುಖನೂ ನೋಡಿಲ್ಲ. ನೀನ್ ಹುಟ್ಟಿದ್ದೀನೇ ಅವಳು ಹುಟ್ಟಿದ್ದಾಳೆ, ನೀನೇ ಅವಳು ಅನ್ಕೋತೀನಿ. ಯಾಕೆ ಕಿರ್ಚಾಡ್ತಾರೆ?
ಲೈನಲ್ಲಿ ನಿಂತ್ಕೊಳ್ಳಿ. ಏನದು ಕಿರ್ಚಾಟ? ಸರಿಯಾಗಿ ನಿಂತ್ಕೊಳ್ಳಿ. ಸರ್, ಇವರೆಲ್ಲ ಏನೇನೋ ಮಾತಾಡ್ತೀಯಾರ ಸರ್, ಏನೇನೋ ಹೇಳ್ತೀಯಾರ ಸರ್. ನನ್ನ ಯಾವ ತಪ್ಪು ಮಾಡಿಲ್ಲ ಸರ್. ನನ್ನನ್ನು ಯಾಕೆ ಇಟ್ಕೊಂಡು ಬಂದಿದ್ದೀರ ದಯವಿಟ್ಟು ಹೇಳಿ ಸರ್. ನಾನು ನಿಮ್ಮ ಹತ್ರ 10 ವರ್ಷದ ಕೆಲಸ ಮಾಡ್ತಿದ್ದೀನಲ್ಲ ಸರ್, ನಿಯತ್ತಾಗಿ ತುಡಿತಿಲ್ವಾ ಸರ್? ಇಲ್ಲ ಸರ್, ನಿಮ್ಮ ಬಗ್ಗೆ ಯಾರ ಹತ್ರ ಹೇಳಲ್ಲ ಸರ್, ಉಸಿರು ಸಹ ಬಿಡಲ್ಲ ಸರ್. ಸರ್, ನೀವು ಹೇಳಿದ್ರೆ ಶ್ರೀಲಂಕಾಗೋ ನೇಪಾಳಕ್ಕೂ ಹೊರಟೋಗಿ ಬಿಡ್ತೀನಿ ಸರ್. ದಯವಿಟ್ಟು ಪ್ರಾಣಭಿಕ್ಷೆ ಕೊಡಿ ಸರ್, ದಯವಿಟ್ಟು ಪ್ರಾಣಭಿಕ್ಷೆ ಕೊಡಿ ಸರ್. ನಾನೇನ್ ಮಾಡ್ಲಿ ನಾಗರಾಜ, ನನ್ನ ಸೀಕ್ರೆಟ್ನೆಲ್ಲ ನೀನು ತಿಳ್ಕೊಂಡು ಬಿಟ್ಟಿ. ನಾ ನಿಮಗೆ ಎದುರಾಕೊತ್ತೀನ, ನಾ ನಿಮಗೆ ಮೋಸ ಮಾಡ್ತೀನ, ನಾ ನಿಮಗೆ ವಿಜಿಲೆನ್ಸ್ಗೆ ಹಾಕೊಡ್ತೀನ, ನಾ ನಿಮಗೆ ಇಟ್ಕೊಡ್ತೀನ ಸರ್. ನೀನು ಒಳ್ಳೆಯವನೇ, ಅದರಲ್ಲಿ ನನಗೆ ನಂಬಿಕೆ ಇದೆ. ಆದ್ರೆ ಅವ್ರು ಕೊಡೋ ಟಾರ್ಚರ್ಗೆ ನಿನ್ನ ದೇಹ ತಡ್ಕೊಳ್ದೆ ನಿಜ ಹೇಳು ಅಂತ ನಿನ್ನ ನಾಲಿಗೆಗೆ ಸೂಚನೆ ಕೊಟ್ಬಿಟ್ರೆ? ಇಲ್ಲ ಸರ್, ಈ ದೇಹ ಎಷ್ಟು ಟಾರ್ಚರ್ ಬೇಕಾದ್ರೆ ತಡ್ಕೊಳ್ಳದೆ ಸರ್, ನಿಮ್ಮ ಬಗ್ಗೆ ಮಾತ್ರ ಬೈಬಿಡಲ್ಲ ಸರ್. ನನ್ನ ನಂಬಿ ಸರ್, ಪ್ಲೀಸ್ ಪ್ಲೀಸ್. ನಾಗರಾಜ್, ಒಂದು ಕುಟುಂಬನ ಕಾಪಾಡೋದಕ್ಕೋಸ್ಕರ ಒಬ್ಬ ಮನುಷ್ಯನ ಬಲಿ ಕೊಡ್ಬೋದು, ಒಂದು ಊರನ್ನ ಕಾಪಾಡೋದಕ್ಕೋಸ್ಕರ ಒಂದು ಕುಟುಂಬನ ಬಲಿ ಕೊಡ್ಬೋದು, ಆದ್ರೆ ಒಂದು ಸಾಮ್ರಾಜ್ಯನ ಕಾಪಾಡಬೇಕು ಅಂದ್ರೆ ಆ ಸಾಮ್ರಾಜ್ಯಕ್ಕೆ ಕುತ್ತು ತರೋ ಎಷ್ಟು ಜನರನ್ನ ಬೇಕಾದ್ರೂ ಬಲಿ ಕೊಡ್ಬೋದು. ನನ್ನ ಸಾಮ್ರಾಜ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಿನ್ನ ಜೀವನ ಕೊಡು ಅಂತ ಕೇಳ್ತಾ ಇರೋದು ಅಷ್ಟೇ. ಅಯ್ಯೋ ದೇವ್ರೆ ಸರ್, ನನ್ನ ನಿಯತಿಗೆ ನೀವು ಕೊಡೋ ಬೆಲೆ ಇಷ್ಟೇನಾ ಸರ್? ನಾನು ಇಷ್ಟು ವಿಶ್ವಾಸದಲ್ಲಿದ್ರು ನನ್ನ ಪ್ರಾಣ ತೆಗಿತೀನಿ ಅಂತಿರಲ್ಲ ಸರ್. ನನಗೊಂದು ಕುಟುಂಬ ಇದೆ, ನನಗೊಂದು ಸಂಸಾರ ಇದೆ, ನನಗೂ ಮಕ್ಕಳು ಮರಿ ಇದ್ದಾರೆ ಸರ್. ನನಗೆಲ್ಲ ಗೊತ್ತಿದೆ ನಾಗರಾಜ್, ಆದರೆ ನಿನ್ನ ಪ್ರಾಣ ತಗೊಳ್ಳದೆ ನನಗೆ ಬೇರೆ ದಾರಿ ಇಲ್ಲ. ನಾಗರಾಜ್, ಎಲ್ಲ ವ್ಯವಸ್ಥೆ ಆಗಿದೆ, ಹೋಗು. ಬೇಡ ಸರ್, ಪ್ಲೀಸ್ ಸರ್, ನನ್ನ ಪ್ರಾಣ ಹೋದ್ರೆ ನಿಮ್ಮ ಬಗ್ಗೆ ಏನು ಹೇಳಲ್ಲ ಸರ್. ಅದಕ್ಕೆ ನಾಗರಾಜ್, ನಾನು ನಿನ್ನ ಪ್ರಾಣನ ಕೇಳ್ತಾ ಇರೋದು, ಎದ್ದೇಳು ಹೋಗು. ವಿಶ್ವಾಸಿ ಅಂದ್ರೆ ಯಾರು ಗೊತ್ತಾ? ಯಜಮಾನ ಕೂತ್ಕೊ ಅಂದ್ರೆ ಕೂತ್ಕೊಳ್ಳೋನು, ನಿಂತ್ಕೊ ಅಂದ್ರೆ ನಿಂತ್ಕೊಳ್ಳೋನು, ಸಾಯಿ ಅಂದ್ರೆ ಸಾಯೋನು ಅವನು. ನೀನು ನಿಯತ್ತಾಗಿರೋನ್ ತಾನೆ, ಸ್ವಾಮಿ ಮೇಲೆ ನಿಷ್ಠೆ ಇದೆ ತಾನೆ, ಯಜಮಾನನ್ ಮೇಲೆ ಗೌರವ ಇದೆ ತಾನೆ. ಹೋಗ್ ಸಾಯಿ, ಹೋಗೋ. ಬೇಡ ಸರ್, ಪ್ಲೀಸ್ ಸರ್, ನಿಮ್ ತಮ್ಮಯ್ಯ ಸರ್, ನಿಮ್ ಖಾಲಿ ಬೀಳ್ತೀನಿ ಸರ್, ಪ್ಲೀಸ್ ಸರ್.
ನಿನ್ನಂತ ವಿಶ್ವಾಸಿಗೆ ಸ್ವರ್ಗದಲ್ಲಿ ಜಾಗ ಸಿಗುತ್ತಂತೆ. ಮುಂದಿನ ಜನ್ಮ ಅಂತ ಹೊಂದಿದ್ರೆ ನೀನು ನನ್ನ ಮಗನಾಗುಟ್ಟು. ಹೋಗೋ ನಡುಕ್ತಾ ಇದೆ. ಕುಡಿಯೋ ಸಮಯ ಕುಡಿಲಿಲ್ಲ ಅಂದ್ರೆ ಇದೇ ಗೋಳು. ಕೈಯಲ್ಲಿ ಬೇರೆ ಮೂರು ಕಾಸಿಲ್ಲ. ಅಷ್ಟೊಂದು ದುಡ್ಡು ಒಟ್ಟಿಗೆ ವಾಪಸ್ ಕೊಡು, ಆಮೇಲೆ ನಿಮ್ಮಪ್ಪನ ಕರ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಐಶು, ಅಷ್ಟೊಂದ್ ಜನರ ಮಧ್ಯೆ ಮಾನ ಹೋಗ್ತಾ ಇತ್ತು. ಆ ಫೋರ್ಸಲ್ಲೇ ನೀನ್ ಕೊಟ್ಟಿದ್ದು ಓಲೆನ ಬಿಚ್ಚಿಕೊಟ್ಬಿಟ್ಟೆ. ಆದ್ರೆ ಈಗ ನಿನ್ಗದನ್ನ ಹೇಗ್ ವಾಪಸ್ ತೆಕ್ಕೊಡೋದು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ಐಶು, ನಾನು ಇವಾಗ ಓಲೆ ವಾಪಸ್ ತಗೊಂಡ್ಕೊಡು ಅಂತ ಕೇಳಿದ್ನ? ಇಲ್ಲ, ಆದ್ರೆ ಪಾಪ ನೀನ್ ತುಂಬಾ ಆಸೆ ಪಟ್ಟು ತಗೊಂಡ ಮೊದಲನೇ ಬಂಗಾರ ಅದು. ಅದೆಲ್ಲ ಬಿಡು, ಆ ಟೈಮ್ಗಾಗ ಅವಮಾನ ತಪ್ಪಿಸ್ಕೊಂಡು ನೀನ್ ಸೇಫ್ ಆಗಿ ಮನೆಗೆ ಹೋದಲ್ಲ, ನಂಗಷ್ಟೇ ಸಾಕು. ನೀನೇನೆ ಇಷ್ಟು ಕೂಲ್ ಆಗಿ ಹೇಳ್ತಿದ್ಯಾ? ಮೇಡಮ್, ಆ ಟೈಮಲ್ಲಿ ನಾನ್ ನಿನ್ ಜೊತೆ ಇದ್ದಿದ್ರು ನಾನ್ ಅದ್ನೇ ಮಾಡ್ತಿದ್ದೆ. ಮನೇಲಿ ಕೇಳಿದ್ರೆ ಏನಂತ ಹೇಳ್ತೀಯ ಐಶು? ಸುಳ್ಳು ಹೇಳದ್ ನಂಗೆ ಹೇಳ್ಕೊಡ್ಬೇಕಾ? ಇನ್ನೂ ಚಿಟ್ಟಿ ಮುಗ್ದಿಲ್ಲ, ಮುಂದಿನ ತಿಂಗಳು ತಗೊಂತೀನಿ ಅಂತ ಹೇಳ್ತೀನಷ್ಟೇ. ಮುಂದಿನ ತಿಂಗಳು ಕೇಳಿದ್ರೆ? ಸುಳ್ಳಿಗೆ ನನ್ನ ಹತ್ರ ಬರೋಣ, ಮುಂದಿನ ತಿಂಗಳು ಅಂತ ಹೇಳ್ತೀನಿ. ಆಗ್ಲೂ ಕೇಳಿದ್ರೆ ಇನ್ನು ಮುಂದಿನ ತಿಂಗಳು ಅಂತ ಹೇಳ್ತೀನಿ. ನೀನ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡ ಬಿಡು. ನೀನ್ ಯಾಕೆ ಹೀಗೆ? ನೀನ್ ಹಂಗೆ ನಾನ್ ಹಿಂಗೆ, ಏನು ಮಾಡಕ್ಕಾಗಲ್ಲ, ಹುಟ್ಕೋಣ. ನೋಡ್ ಚಿನ್ನ, ನಾನು ಹತ್ರ ಒಂದ್ ಮಾತೇಳ್ಬೇಕು. ನೀನ್ ಬೈತಿಯಾ ಅಂತ ಗೊತ್ತು, ಆದ್ರೂ ನಾನು ಹೇಳಲೇಬೇಕು, ನಿನ್ ಕೇಳಲೇಬೇಕು. ನಿನ್ ತಮ್ಮ ಯೋಗಿ ಹೇಳ್ತಿರೋದೇ ಸರಿ, ನಿಂಗೆ ಅಷ್ಟೊಂದು ಕಷ್ಟ ಕೊಡ್ತಿರೋ ನಿಮ್ಮಪ್ಪನ ಬಿಟ್ಟು ಎಲ್ಲಾದರೂ ದೂರ ಹೋಗೋದೇ ಒಳ್ಳೆ ತಾನೆ. ಐಶು, ಹೀಗೆಲ್ಲ ಮಾತಾಡಬೇಡ ಅಂತ ಎಷ್ಟು ಸಾರಿ ಹೇಳೋದು ನಿನಗೆ? ಹಲೋ, ಒಂದು ನಿಮಿಷ. ಹಲೋ ಮೇಡಮ್, ನಿಂಗೋಸ್ಕರ ಬಿಸಿ ಬಿಸಿ ಹೊಡೆ ತಂದಿದ್ದೀನಿ, ಬಾ ತಿನ್ನೋಣ. ನನಗೆ ಬೇಕಾಗಿಲ್ಲ. ಅಮ್ಮ ಮುನೇಶ್ವರಿ, ನಿಂಗೆ ಫುಲ್ ಕೊಡ್ತೀನಿ ಅಂತ ಹೇಳಲಿಲ್ಲ, ಅರ್ಧ ಮಾತ್ರ. ಸಿದ್ದು, ಆ ಕಚಡ ನಮಗೆ ಇಲ್ಲೇ ತಾನೇ ಇರೋದು. ಅವನನ್ನು ಹುಡುಕಿ ಹಿಡಿದು ಕತ್ತಿಸ್ಕ ಸಾಯಿಸ್ಬೇಕು. ಮುರಳಿ, ಇಂಥ ಟೈಮಲ್ಲಿ ನಾವು ದುಡುಕಿ ಕೆಲಸ ಕೆಡ್ಸ್ಕೋಬಾರ್ದು ಕಣು. ನಿನ್ನ ತಂಗಿ ಬೇರೆ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ನೋಡು, ನೀನು ಸ್ವಲ್ಪ ಪೇಷನ್ಸ್ ಆಗಿರೋ, ಅವನ್ನ ಹಿಡಿಯಕ್ಕೆ ತಾನೇ ನಾವಿಲ್ಲಿ ಬಂದಿರೋದು. ಒಂದು ಹುಡುಗಿ ಬಟ್ಟೆ ಚೇಂಜ್ ಮಾಡೋದನ್ನು ಕದ್ದು ಶೂಟ್ ಮಾಡ್ತಾನಲ್ಲ, ಇವ್ರಿಗೆಲ್ಲ ಅಕ್ಕ ತಂಗಿರ ಇರಲ್ವಾ? ಇವತ್ತು ನಾವು ಅವನ್ನ ಸುಮ್ಮನೆ ಬಿಟ್ಟರೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾನೋ ಗೊತ್ತಿಲ್ಲ. ಮುರಳಿ, ನೀನು ಟೆನ್ಷನ್ ಆಗ್ಬೇಡ ಕಣೋ. ಫ್ರೆಂಡ್ಸ್, ನೀವಿಲ್ಲೇ ಇರಿ, ನಾನು ಇವನೊಂಗೆ ಮೇಲೆ ನೋಡ್ಕೊಂಡ್ಬರ್ತೀವಿ. ನೀನು ಸುಮ್ಮನೆ ಬಾರೋ. ಅವ್ನು ತೆಗ್ದಿರೋ ವಿಡಿಯೋಲಿ ನಿನ್ನ ತಂಗಿ ಮುಖ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಅದು ಅವಳು ಅಂತ ಯಾರಿಗೂ ಗೊತ್ತಾಗ್ತಾನೂ ಇಲ್ಲ. ಹಾಗಂತ ಅವನ್ನ ಬಿಟ್ಬಿಡೋಣ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಸಮಾಧಾನವಾಗಿತ್ತು, ನಮ್ಮ ಕೆಲಸ ಸಾಧಿಸ್ಕೋಬೇಕು. ಓಕೆನಾ? ಬಾ. ಮಕ್ಕಳು ಮೈ ಮುಟ್ಟಕ್ಕಂತಾನೆ ಬರ್ತೀರಾ ಪೊರ್ಕಿಗಳ? ಏನಾಯ್ತು ಮೇಡಮ್, ನನಗೆ ಯಾಕೆ ಹೊಡೆದ್ರಿ? ಟಚ್ ಮಾಡೋದ್ ಮಾಡ್ಬಿಟ್ಟು ಕಾರಣ ಬೇರೆ ಕೇಳ್ತಿದ್ಯಾ? ನೋಡಿ, ನಾನ್ ನಿಮ್ಮನ್ನ ಟಚ್ ಮಾಡಿಲ್ಲ. ಏ ಲೋಫರ್, ಮಾಡೋದೆಲ್ಲ ಮಾಡಿ ಈಗ ಸುಳ್ಳು ಬೇರೆ ಹೇಳ್ತಿದ್ಯಾ? ಹಲೋ ಸಿಸ್ಟರ್, ನಾವ್ ಯಾರು, ಏನಕ್ಕೆ ಬಂದಿದೀವಿ ಗೊತ್ತಾ? ಮುಳ್ಳೆ, ಅದನ್ನೆಲ್ಲ ಇವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ನೀನ್ ಸ್ವಲ್ಪ ಸುಮ್ಮನಿರು.
ಇಂಥ ನನ್ನ ಮಕ್ಕಳು ಗುಂಪು ಕಟ್ಕೊಂಡು ಬರೋದು ಹುಡುಗಿರು ಸೊಂಟಾಗಿಲ್ಲಕ್ಕೆ. ಏನಾಯ್ತು, ಏನ್ರಿ ಅದು ಗಲಾಟೆ? ಸರ್, ನಮ್ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಸರ್. ಯಾರು? ನೋಡಿ ಸರ್, ನಾವಂತವ್ರಲ್ಲ. ಏನೋ ಮೆಟ್ಲಾಕ್ಬೇಕಾದ್ರೆ ಬೈ ಮಿಸ್ಟೇಕ್ ಕೈ ಟಚ್ ಆಗಿರ್ಬೋದು. ಇಟ್ಸ್ ನಾಟ್ ಇಂಟೆನ್ಷನಲ್. ಸೌಂದರ್ಯ, ಅಕಸ್ಮಾತ್ ಆಯ್ತು ಅಂತ ಹೇಳ್ತಿದ್ದಾರಲ್ವಾ, ಸುಮ್ನೆ ಯಾಕೆ ಇಶ್ಯೂ ಮಾಡ್ತಿದ್ದೀರಾ? ಕಸ್ಟಮರ್ ಹತ್ರ ಹೇಗ್ ನಡ್ಕೋಬೇಕು ಅಂತ ತಿಳ್ಕೊಳ್ಳಿ. ನೀವು ಬನ್ನಿ ಸರ್, ನೀವು ಹೋಗ್ರಮ್ಮ. ಅದು ಲೇಡಿ ಸ್ಟೈಲ್ ರೂಮ್ ಕಣೋ, ಹಾಗೆಲ್ಲ ನುಗ್ಗಕ್ಕಾಗಲ್ಲ. ಟೈಮ್ ನೋಡ್ಕೊಂಡು ಚೆಕ್ ಮಾಡೋಣ ಇರು. ನೋಡ್ತೀಯ ಐಶು, ಅವ್ನ ನೋಟಾನೆ ಸರಿ ಇಲ್ಲ. ಅವ್ನ ನೋಡಿದ್ರೆ ಒಳ್ಳೆ ಕೇಡಿ ಕೇಡಿ ತರ ಕಾಣಿಸ್ತಾನೆ. ಹಾಗಾದ್ರೆ ಅವ್ನ ಏನಾದ್ರೂ ತಪ್ಪು ಮಾಡೇ ಮಾಡ್ತಾನೆ. ಅಲ್ಲಿವರೆಗೂ ಅಬ್ಸರ್ವ್ ಮಾಡ್ತಿರೋಣ, ಆಮೇಲೆ ನಾವೇನು ಅಂತ ತೋರಿಸೋಣ. ನನ್ನ ಕೈಗೆ ಸಿಕ್ಕಾಕೊಳ್ಳಿ, ಆಗಿದೆ ಅವನಿಗೆ ಹಬ್ಬ. ಒಳ್ಳೆ, ಯಾರು ನೋಡ್ತಿಲ್ಲ, ಬಾಕ್ ಚೆಕ್ ಮಾಡೋಣ. ಐಶು, ಇವತ್ತು ಇವ್ರ ಗ್ರಾಚಾರ ಬಿಡಿಸ್ತೀನಿ. ಸೌಂದರ್ಯ, ನಾವು ಬೇಡ, ಮ್ಯಾನೇಜರ್ ಸರ್ನ ಕರ್ಕೊಂಬರೋಣ ಬಾ. ತಗೊಂಡೋಗಿ ಆ ರ್ಯಾಕಲ್ಲಿಡು. ಸರ್ ಏನ್ರಮ್ಮ, ಅವಾಗ್ಲೂ ಆ ಪುರ್ಕಿಗಳ ಬಗ್ಗೆ ಹೇಳಿದ್ರೆ ನಂಬಲಿಲ್ಲ ಅಲ್ವಾ? ಇವಾಗ ನೋಡಿ, ಲೇಡೀಸ್ ಸ್ಟೈಲ್ ರೂಮ್ಗೆ ಹೋಗಿದ್ದಾರೆ. ಹೌದಾ, ನಡೀರಿ. ಇಲ್ಲ ಸರ್. ಯಾರ್ರಿ ಒಳಗಡೆ ಇರೋದು? ಬನ್ನಿ ಆಚೆ. ಹಲೋ ಸರ್, ಈ ರೂಮ್ ಅಲ್ಲಪ್ಪ ಇದ್ದಾನೆ. ಯಾರ್ರಿ ಒಳಗಡೆ ಇರೋದು? ಏನ್ ಮಾಡ್ತಿದ್ರಿ ಒಳಗಡೆ? ಬನ್ನಿ ಆಚೆ. ಹಲೋ, ಯಾರಿದ್ರಿ ಒಳಗಡೆ? ಏನ್ರಿ ಅನ್ಕೊಂಡಿದ್ರಿ ನೀವು? ಅವ್ರನ್ನೇನ್ ಕೇಳ್ತೀರಾ ಸರ್? ಪೋಲಿಗಳು. ಹೆಣ್ಮಕ್ಳು ಬಟ್ಟೆ ಬದಲಾಯಿಸೋದನ್ನ ವಿಡಿಯೋ ಮಾಡೋದಕ್ಕೆ ಬಂದಿರ್ತಾರೆ. ಬೇಕಾದ್ರೆ ಒಳಗಡೆ ಹೋಗಿ ನೋಡಿ ಸರ್, ಕ್ಯಾಮ್ರಾ ಫಿಕ್ಸ್ ಮಾಡಿನೂ ಬಂದಿರ್ತಾರೆ. ನೀವ್ ಯಾಕಿಷ್ಟೊಂದು ಆದಂತ ಮಾಡ್ತೀರಾ ಸರ್? ನಾವು ಬಂದಿರೋ ಕಾರಣ ಏನು ಅಂತ ಹೇಳ್ತೀವಿ. ನಾವಿಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನೀವು ಬಂದಿರೋ ಉದ್ದೇಶ ಬೇರೆ ಅಂತಾನೆ ನಾವು ಹೇಳ್ತಾ ಇರೋದು. ನೋಡಿ, ಏನೋ ನಮ್ಮ ಅಂಗಡಿ ಕಸ್ಟಮರ್ ಅಂತ ಆಗ್ಲೇ ನಿಮ್ಮ ಸುಮ್ಮನೆ ಬಿಟ್ಟೆ. ಇನ್ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಪೊಲೀಸರು ಫೋನ್ ಮಾಡ್ತೀನಿ. ಸರ್ ಸರ್ ಪ್ಲೀಸ್ ದುಡುಕ್ಬೇಡಿ ಸರ್, ನಾನು ಹೇಳೋ ಮಾತು ಸ್ವಲ್ಪ. ನೋಡಿ, ಪೊಲೀಸರು ಬರ್ತಾರೆ, ಅವ್ರ ಹತ್ರ ಏನ್ ಹೇಳ್ಬೇಕು ಅನ್ಕೊಂಡಿದ್ರೋ ಎಲ್ಲಾನು ಹೇಳಿ ನೀವು. ಸರ್ ಪ್ಲೀಸ್ ಸರ್, ನನ್ ಮಾತು ಸ್ವಲ್ಪ ಕೇಳಿ ಸರ್. ನೋಡಿ, ಒಳ್ಳೆ ಮಾತಿಗೆ ನೀವು ಬರಲ್ಲ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಹುಡುಗರಿಗೆ ಹೇಳಿ ಎರಡು ಬಿಟ್ಟು ಕರ್ಕೊಂಡ್ಬೇಕಾಗುತ್ತೆ. ಏನ್ ನೋಡ್ತೀರಾ, ಬನ್ನಿ.